ಉಪಮುಖ್ಯಮಂತ್ರಿಗಳು ಕರಿತೀನಿ ಅಂತ ಹೇಳಿದ್ದಾರೆ. ಅದರ ಮೇಲೆ ಜಲ ಭಾಷೆ ಬಂದಾಗ ನಮ್ಮ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿರ್ಣಯ ತಗೋಬೇಕಾಗಿತ್ತು. ಸ್ಟೇಟ್ ಇಂಟ್ರೆಸ್ಟ್ ಇಸ್ ಪ್ಯಾರಾಮೌಂಟ್, ಅಲ್ಲಿ ಪಕ್ಷ ಗಿಕ್ಷ ಪ್ರಶ್ನೆ ಬರೋದಲ್ಲ. ಗಡಿ ಜಲ ಭಾಷೆ ಬಂದಾಗ ನಾವೆಲ್ಲರೂ ಒಂದೇ ನಿರ್ಣಯ ತೆಗೆದುಕೋತೀವಿ. ಅನೇಕ ಸಂದರ್ಭದಲ್ಲಿ ಅವತ್ತಿನ ದಿವಸ ಏನೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ, ರಾಜಕೀಯ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಏನಿರ್ತವೆ ಅದು ಪಕ್ಷದ ಇರೋದು ಅಲ್ಲಿ ಅದು ಬರೋದಲ್ಲ. ಅಲ್ಲಿ ರಾಜ್ಯದ ಹಿತಾಸಕ್ತಿ ಮುಖ್ಯ ಆಗ್ತದೆ. ಇಂಡಿಯಾ ಒಕ್ಕೂಟಕ್ಕೆ ಜೀವದಾನ ಮಾಡಲು ಸರ್ಕಾರ ರಾಜ್ಯದ ರೈತರ ಹಿತಾಸಕ್ತಿ ಬಲಿ ಕೊಟ್ಟಿದೆ ನೋಡಿ. ಕುಮಾರಸ್ವಾಮಿಯವರು ಅರ್ಥ ಮಾಡ್ಕೋಬೇಕು. ಕಾಲ ಕಾಲಕ್ಕೂ ಯಾವಾಗೂ ಕೂಡ ಯಾವಾಗಲೂ ಕೂಡ ಇದು ನಿರಂತರವಾಗಿ ಸಿ ಡಬ್ಲ್ಯೂ ಸಿ ಆದೇಶ ಮಾಡಿದಾಗ ನಾವು ನೀರು ಬಿಡಲೇಬೇಕಾಗ್ತದೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ನೀರು ಬಿಡಲೇಬೇಕಾಗ್ತದೆ. ಇದೇನು ಇವತ್ತು ನೀರು ಬಿಟ್ಟವ್ರ ಥರ ಕುಮಾರಸ್ವಾಮಿಯವರು ಮಾತಾಡೋದು ಸರಿಯಲ್ಲ. ಹಿಂದಿನಿಂದ ಇವತ್ತು ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಒಂದು ಪ್ರಯತ್ನದಿಂದ ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. 2013-18 ನಮ್ಮ ಸರ್ಕಾರ ಇದ್ದಾಗ, ನಾನು ನೀರಾವರಿ ಸಚಿವನಾಗಿದ್ದಾಗ ನಾರಿಮನ್ ಅವ್ರ ಜೊತೆ ಇದು ಮಾಡಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಸಾಧಿಸಿದ್ವಿ. 17 TMC ಕಡತ ಆಯ್ತು ಅವ್ರಿಗೆ. 17 TMC ಕಡತ ಆಗಿದ್ದು ಇವತ್ತು ಎಷ್ಟು ನಮಗೆ ಉಪಯೋಗ ಆಗ್ತದೆ ಈ ಸಂಕಷ್ಟದ ಸಂದರ್ಭದಲ್ಲಿ. ಬೆಂಗಳೂರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಿರಲಿಲ್ಲ. 4.75 TMC ಮಲ್ಟಿಪ್ಲಿಕೇಶನ್ ಬೈ 5 times ಬೆಂಗಳೂರು ಕುಡಿಲಿಕ್ಕೆ ನೀರು ಸಿಕ್ತು. ಹೀಗಾಗಿ ನಾವೇನು ಮಾಡಿದ್ದೀವಿ ಅನ್ನೋದನ್ನು ಇವತ್ತು ಎಲ್ಲರಿಗೂ ಗೊತ್ತಿದೆ ಅಂತದೆ. ದೇವೇಗೌಡರು ಕೂಡ ನಾನು ಆ ಸಂದರ್ಭದಲ್ಲಿ ನಾರಿಮನವ್ರನ್ನ ಹೀಗೆ ಲಘುವಾಗಿ ಮಾತಾಡಿಸಲ್ಲ. ನಾರಿಮನವರು ಫೈಲೆಂಟ್ ರಿಟರ್ನ್ ಮಾಡಿದರು. ಅವ್ನು ಹೋಗಿ ನಾನು ಕನ್ವಿನ್ಸ್ ಮಾಡಿ ಅವತ್ತು ದಿವಸ ಕೋಟಿ ಕರ್ಕೊಂಬಂದಿವಿ. ಅದರ ಇತಿಹಾಸ ಗೊತ್ತಿದೆ ನಿಮಗೆಲ್ಲರಿಗೂ. ದೇವೇಗೌಡರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಅವಾಗ ಇಲ್ಲ MP ಪಾಡ್ರ, ನೀವು ಕರೆಕ್ಟ್, ನೀವೇನು ಮಾಡ್ತಾಯಿದ್ರೆ ಸರಿಯೋದು. ನಾರಿಮನವ್ರನ್ನ ಒಪ್ಪಿಸಿ ಕೋಟಿ ಕರ್ಕೊಂಡೋಗ್ರಿ, ಯಾರೋ ಏನೋ ಮಲಗುವಾಗಿ ಮಾತಾಡಿದ್ದನ್ನು ನಾವು ಇದು ಮಾಡ್ಕೊಳ್ಕೋಬೇಡಿ. ನಾನು ನಾರಿಮನವ್ರ ಜೊತೆ ಮಾಡಿದ್ದೀನಿ. ನಾನು ಅವರಿಗೆ ನಮ್ಮಿಂದ ತಪ್ಪು, ನಮ್ಮಲ್ಲಿ ಕೆಲವೊಬ್ಬರಿಂದ ತಪ್ಪಾಗಿದೆ, ಅದನ್ನು ತಾವು ಇದು ಮಾಡಿ ಮನಸ್ಸಿಗೆ ತಗೊಳ್ಬೇಡಿ ಅಂತ ಹೇಳಿದ್ದೀನಿ. ಅವರೂ ಕೂಡ ನಾರಿಮನವ್ರಿಗೆ ಮಾತಾಡಿದರು. ಹೀಗಾಗಿ ಜಲ ಭಾಷೆ ಗಡಿ ಬಂದಾಗ ನಾವು ಅದರಿಂದ ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು. ಮಾದೇಗೌಡರು ನಾನು ನೀರು ಬಿಟ್ಟ ಬೈದಿದ್ದರು. ಮುಂದೆ ನಾನು ಕಾವೇರಿ ಇದ್ರಾಗ ನಾನು ಮಾಡಿದ ಕೆಲಸಕ್ಕೆ ಅವರು ನನಗೆ ಅಭಿನಂದಿಸಿದ್ರು, ಹೇಳಿದರು. ಅದು ಇವತ್ತು ರೆಕಾರ್ಡ್ ಇದೆ, ಅದು ಅಭಿನಂದಿಸಿ ಹೇಳಿ ಅವತ್ತು ಬೈದಿದ್ದೀನಪ್ಪ, ನೀನು ತಪ್ಪಿಕೋಬೇಡ, ಇವತ್ತು ನೋಡಿ ನಿನ್ನಿಂದ ಇಷ್ಟೆಲ್ಲ ನಮಗೆ ಅನುಕೂಲ ಆಯಿತು, ಭಾಳ ಒಳ್ಳೆ ಕೆಲಸ ಮಾಡಿದಿರಿ ನೀವು ಅಂಥೇಳಿ ನನಗೆ ನಾರಿಮನವ್ರಿಗೆ ಭಾಳ ಅಭಿನಂದನೆ ಸಲ್ಲಿಸಿದ್ರು ಅವರು. ಮಾದೇಗೌಡರು ಅವ್ನು ಬೈದ್ಬಿಟ್ಟಿದ್ರು ನನಗೆ, ಕೆಟ್ಟದಾಗ ಬೈದ್ಬಿಟ್ಟಿದ್ರು. ಥ್ಯಾಂಕ್ ಯು. ನೋಡಿ ಖಾತೆ ಸಿ, ನೋಡಿ ಕಾಯಂತರ ನನಗೆ ಖಾತೆ ಇರ್ಬೇಕಂತಿದೆಯಾ? ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ, ಇಲ್ಲಿನ ಒಳ್ಳೆ ಕೆಲಸ ಮಾಡ್ತೀವಿ ಇಂಡಸ್ಟ್ರಿದಾಗು ನೋಡ್ತಾ ಇರಿ. ನೋಡಿ ಅದಕ್ಕೆ ಯಾವುದು, ನೋಡಿ ಹಿಂದಿನ ಸರ್ಕಾರದ ವಿಚಾರಗಳು ನಿಮ್ಗೆ ಭಾಳಷ್ಟು ವಿಚಾರ ಗೊತ್ತದೆ. ಅವ್ಕೆ ಹಣಕಾಸಿನ ಪ್ರಾವಿಷನ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಆದೇಶ ಮಾಡಿ ಹೋಗಿದ್ದಾರೆ. ಅಂಥವಕ್ಕೆಲ್ಲನೂ ಕೂಡ ನಾವು ಇದು ಮಾಡೋಕ್ಕಾಗ್ತದ? ಎಷ್ಟು ಮಾಡಿಲ್ಲ ಅಂಥದ್ದು, ಬಜೆಟ್ಗಿಂತ 4,000-5,000 crore ಜಾಸ್ತಿ ಖರ್ಚು ಮಾಡಿದ್ದಾರೆ. PWD ಇರಿಗೇಷನ್ನಲ್ಲಿ, ಅನೇಕ ಇಲಾಖೆಯಲ್ಲಿ ಹಣಕಾಸೇ ಇಲ್ಲ. ಹಾಗೆ ಯಾಕೆ ಟೆಂಡರ್ ಕರೆದು ಯಾಕೆ ಮಾಡಿದ್ರೆ ಗೊತ್ತಾಯ್ತಲ್ಲ ನಿಮ್ಗೆ. ನೋಡಿ ಅದು ಏನು, ಯಾರ್ಯಾರು ಯಾರ್ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಅಂತನ್ನೋದನ್ನು ಅಧ್ಯಕ್ಷರಿಗೆ ಗೊತ್ತಿದೆ, ನಮ್ಮ ಜೊತೆ ಯಾರು ಮಾತಾಡಿದ್ರೆ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಕಾಲ ಕಾಲಕ್ಕೆ ಡಿಸೈಡ್ ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ನಮಗೆ ಎಲ್ಲಿ ಅವರಿಂದ ಶಕ್ತಿ ಬರ್ತದೆ, ಎಲ್ಲಿ ನಾವು ವೀಕ್ ಇದ್ದೀವಿ, ಅಲ್ಲಿ ರಾಜಕೀಯ ಮಾಡಬೇಕಾಗ್ತದೆ ನಾವು. ನೋಡಿ ತಪ್ಪು ಮಾಡಿರ್ತಾರೆ, ತಪ್ಪು ಒಪ್ಪಿಕೊಂಡು ಇವತ್ತು ಬಂದಾಗ ಏನ್ರಿ ನೋಡೋಣ ಅಂತ ಸಂದರ್ಭದಲ್ಲಿ. ಈಗ ಬಟ್ಟು ಪ್ರಿಮೇಚರ್ ಈಗ ಬಂದಿರ ಬನ್ನಿ. ನೋಡಿ ಅದು ನಿಮ್ಗೆ ಎಲ್ಲಿ ಗೊತ್ತಿದೆ ಅವ್ರೇ ಯಾರೋ ಅವ್ರನ್ನ ಯಾರಿಗೆ ಈಗಲೇ ಈಗ ಯಾರು ಅರ್ಜಿ ಹಾಕಿಲ್ಲಲ್ಲ, ಇನ್ನು ಹಾಕಿದಾಗ ನೋಡುವಂತೆ. ನಿಮ್ಗೆ ನಮಗಂತೂ ಗೊತ್ತಿಲ್ಲಪ್ಪ, ಒಂದು ಕಾಲ್ ಒಳಗಿಟ್ಟಿದ್ದಾರೆ. ನೋಡಿ ಸ್ಟೇಟ್ಮೆಂಟ್ ಎರಡೂ ಥರ ಸ್ಟೇಟ್ಮೆಂಟ್ ನೋಡಿದೀವಿ ನಾವು. ಅದ್ರ ಪಕ್ಷ ನಿರ್ಧಾರ ಮಾಡ್ತದೆ. ಈಗ ಪ್ರಶ್ನೆ ಬಂದಿಲ್ಲ, ಅದು ಅವ್ರು ಸೇರ್ತಿವತ್ತು ಬಂದಾಗ ಪಕ್ಷ ನಿರ್ಧಾರ ಮಾಡ್ತಾರೆ. ಹೈಕಮಾಂಡ್ ಇದೆ ನಮ್ಮ ಪಕ್ಷದಲ್ಲಿ, ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಡಿಸೈಡ್.